ನಮಸ್ಕಾರ, ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಆಶ್ರಯದಲ್ಲಿ ಮಂಗಳೂರು ಸ್ಟೋರ್ನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ವಿಧಾನ ಪರಿಷತ್ನ ನೂತನ ಸದಸ್ಯರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಮಂಗಳೂರು ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷ ಭಾಸ್ಕರ್ ರಾವ್ ಪ್ರಸ್ತಾವಿಸಿ ಸ್ವಾಗತಿಸಿದರು. ಹದಿನಾಲ್ಕನೇ ವಾರ್ಷಿಕೋತ್ಸವಕ್ಕೆ ಒಂದು ನಮ್ಮ ಸೊಸೈಟಿಯ ಕಾನೂನು ಸಲಹೆಗಾರರಾದ ಶ್ರೀಮಾನ್ ಐವನ್ ಡಿಸೋಜಾ ಅವರು ದ್ವಿತೀಯ ಬಾರಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಗೊಂಡು ನಿನ್ನೆ ತಾನೇ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ನಾವು ಪ್ರಪ್ರಥಮವಾಗಿ ಅವರಿಗೆ ನಾವು ಸಾರ್ವಜನಿಕವಾಗಿ ಅವರ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ನಡೆಸಿದ್ದೇವೆ. ಅದಕ್ಕೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕನಾದ ಶ್ರೀ ಐವನ್ ಡಿಸೋಜಾರಿಗೆ ತುಂಬರಿದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರ ಜೊತೆಗೆ ಬೆರೆಯುತ್ತಾ ಸಮಾಜದ ಶ್ರೇಯಸ್ಸನ್ನು ಬಯಸುವವರೇ ನಿಜವಾದ ರಾಜಕಾರಣಿಗಳು ಎಂದು ವಿಧಾನ ಪರಿಷತ್ನ ನೂತನ ಸದಸ್ಯ ಐವನ್ ಡಿಸೋಜಾ ಹೇಳಿದ್ದಾರೆ. ವಿಧಾನ ಪರಿಷತ್ನ ನೂತನ ಸದಸ್ಯರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಮಂಗಳೂರು ಸೌಹಾರ್ದ ಸಹಕಾರಿ ನಿಯಮಿತ ಇದರ ಆಶ್ರಯದಲ್ಲಿ ಮಂಗಳೂರು ಸ್ಟೋರ್ನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ರವಿವಾರ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ನಾವು ಸಮಾಜ ಸೇವಕರಾಗಿರ್ಬೇಕಾದ್ರೆ ಸಮಾಜದಲ್ಲಿರುವಂಥ ಜನರ ಸಂಕಷ್ಟಗಳಿಗೆ ನಾವು ಸ್ಪಂದಿಸಬೇಕು, ಜನರ ಕಷ್ಟ ಕೇಳಬೇಕು, ನಿಮ್ಗೇನು ಸಮಸ್ಯೆ ಇದೆ ಕೇಳಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ಕೊಡಬೇಕು. ಒಬ್ಬ ರಾಜಕಾರಣಿ ಅಂದ ಕೂಡಲೇ ಸಮಾಜದಲ್ಲಿ ಕೆಲವೊಮ್ಮೆ ಕೆಲವು ಭಾವನೆಗಳಿದ್ದಾರೆ. ರಾಜಕಾರಣಿ ಅಂದರೆ ಹೇಗೆ ಹೋಗೋದು, ಅವ್ರನ್ನ ಹೋದರೆ ಕೇಳ್ತಾರ, ರಾಜಕಾರಣಿಗಳು ದುಡ್ಡು ಕೊಡಬೇಕು, ರಾಜಕಾರಣಿ ದುಡ್ಡು ಕೊಡದಿದ್ದರೆ ಮಾತಾಡೋದಿಲ್ಲ, ಇದೆಲ್ಲ ಭಾವನೆಗಳಿದ್ದಾರೆ. ಆದರೆ ಇವತ್ತು ಸಮಾಜದಲ್ಲಿ ರಾಜಕಾರಣಿಗಳು ಅಂದರೆ ಹಾಗೆ ಅಲ್ವೇ ಅಲ್ಲ. ರಾಜಕಾರಣಿಗಳು ಅಂದರೆ ಸಮಾಜದ ಎಲ್ಲರ ಜೊತೆಯಲ್ಲಿ ಬೆರೆತಿರುವವನೇ ನಿಜವಾದಂಥ ರಾಜಕಾರಣಿ. ಸಮಾಜದಲ್ಲಿರುವ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವ ಇದ್ದರೆ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ರಾಜಕಾರಣದಲ್ಲಿ ಇದ್ದುಕೊಂಡು ಇದನ್ನು ಯಶಸ್ವಿಯಾಗಿ ಈಗಾಗಲೇ ನಾನು ನಿರ್ವಹಿಸಿದ್ದೆ, ಮುಂದೆಯೂ ಇದನ್ನು ಪ್ರಾಮಾಣಿಕವಾಗಿ ನಡೆಸಲಿದ್ದೇನೆ ಎಂದರು. ಸಮಾಜದಲ್ಲಿ ಜನರ ನೋವು ನಲಿವುಗಳಿಗೆ ಸ್ಪಂದಿಸಿದರೆ ಮಾತ್ರ ಅವನು ರಾಜಕಾರಣಿ ಆಗ್ತಾರೆ. ನಾವು ಕೊರೋನಾ ಸಂದರ್ಭದಲ್ಲಿ ನೋಡಿದ್ದೇವೆ, ಎಷ್ಟು ಸಂಪತ್ತು ಆಸ್ತಿ ಇದ್ದರೂ ಏನು ಪ್ರಯೋಜನ? ಇಡೀ ಪ್ರಪಂಚದಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಇರಿದ ಪರಿಸ್ಥಿತಿ ಆಯಿತು. ಇದು ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಫ್ಲೈಟ್ಗಳು ಬಂದಾದವು, ಟ್ರೈನ್ಗಳು ನಿಂತವು, ಆಸ್ಪತ್ರೆಗಳು ಬಂದಾದವು, ಪೊಲೀಸ್ ಠಾಣೆಗಳು ಬಂದಾದವು, ಮಾರ್ಕೆಟ್ಗಳು ಬಂದಾದವು. ಜನರು ಮನೆಯಲ್ಲಿ ಒಳಗೆ ಕೂತ್ಕೊಂಡು ನನಗೆ ಒಂದು ತುಂಡು ಯಾರಾದರೂ ಕೊಡೋದಿದ್ರೆ ನಾನು ಅವನಿಗೆ ಧನ್ಯವಾದ ಹೇಳ್ತೇನೆ ಅಂತ ಹೇಳುವ ಆಯಿತು. ಸಾವಿರಾರು ಲಕ್ಷಾಂತರ ಜನ ಪ್ರಾಣವನ್ನೇ ಕಳ್ಕೊಂಡು. ಪ್ರಮುಖರಾದ ಜೆ ಕೊರಗಪ್ಪ, ವಸಂತ್ ಶೆಟ್ಟಿ, ಬಿಪಿ ಆಚಾರ್, ಮೀನಾ ಟೆಲ್ಲಿಸ್ ಹಾಗೂ ಮಂಗಳೂರು ಸೌಹಾರ್ದ ಸಹಕಾರಿ ನಿಗಮದ ನಿರ್ದೇಶಕರು ಹಾಗೂ ಇಂಟೆಕ್ ಅಧ್ಯಕ್ಷರಾದ ಪುನೀತ್ ಶೆಟ್ಟಿ, ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್, ಸತೀಶ್ ಬೆಂಗಾಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತ್ ಬ್ರಿಡ್ಜ್ ಫೆಡರೇಷನ್ ಮತ್ತು ಕರ್ನಾಟಕ ರಾಜ್ಯ ಬ್ರಿಡ್ಜ್ ಸಂಸ್ಥೆ ಆಶ್ರಯದಲ್ಲಿ ಕರಾವಳಿ ಬ್ರಿಡ್ಜ್ ಸಂಸ್ಥೆ ನಗರದ ಮೋತಿಮಾಲಲ್ಲಿ ರಾಷ್ಟ್ರೀಯ ಬ್ರಿಡ್ಜ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿತು. ಭಾರತ್ ಬ್ರಿಡ್ಜ್ ಫೆಡರೇಷನ್ ಮತ್ತು ಕರ್ನಾಟಕ ರಾಜ್ಯ ಬ್ರಿಡ್ಜ್ ಸಂಸ್ಥೆಯ ಸಹಯೋಗದಲ್ಲಿ ಕರಾವಳಿ ಬ್ರಿಡ್ಜ್ ಸಂಸ್ಥೆ ನಗರದ ಮೋತಿಮಹಲ್ನಲ್ಲಿ ಆಯೋಜಿಸಿದಂತಹ ರಾಷ್ಟ್ರೀಯ ಬ್ರಿಡ್ಜ್ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಸ್ಪರ್ಧಾರ್ಥಿಗಳಿಗೆ ಶುಭಾಶಯವನ್ನು ನೀಡಿದರು. I welcome each and every participant who participated from India to the city of Mangalore. And I congratulate thank the organizers of this program for having this national level in Mangalore city. And I'm happy and proud all the participants who are participating in this busy game. And I know you are more intellectual than me. Because this game is a game of intellectuals, I like to say. So me coming and standing here, I am not anything. I have to learn from a lot of things because a lot of experience, a lot of how to manage and how to
ಕಾರ್ಯಕ್ರಮದಲ್ಲಿ ಸೈಂಟ್ ಎಲೋಶಿಯಸ್ನ ಫಾದರ್ ಮೆಲ್ವಿನ್ ಪಿಂಟೋ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. I'm a rector of a college, a university, and there I see students getting ready for a game, and you see a lot of excitement. I see most of you are senior citizens, but then I see the same kind of an excitement, and that's probably what Bridge does to you all. ನಂತರ ಮಾಧ್ಯಮದವರಿಗೆ ಮಾತನಾಡಿದ ಕಾರ್ಯಕ್ರಮದ ಸಂಯೋಜಕರಾದ ಡೆರಿಕ್ ರೇಗೋ ಅವರು ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಹಾಗೂ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕರ್ನಾಟಕ ಸ್ಟೇಟ್ ಬ್ರಿಡ್ಜ್ ಅಸೋಸಿಯೇಷನ್ ಹ್ಯಾಸ್ ಬಿನ್ ಗಿವನ್ ದಿಸ್ ಆಪರ್ಚುನಿಟಿ ಟು ಕಂಡಕ್ಟ್ ದಿಸ್ ಟೂರ್ನಮೆಂಟ್ ಆ್ಯಂಡ್ ವಿ ಆರ್ ಕಂಡಕ್ಟಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮ್ಯಾಂಗಲೋರ್. ವಿ ಸ್ಟಾರ್ಟಿಂಗ್ ದ ಟೂರ್ನಮೆಂಟ್ ಆನ್ ದ ಫಿಫ್ತ್ ವಿತ್ ದ ಲೇಡೀಸ್ ಪೇರ್ಸ್ and sixth was the finals, fifth was the elimination and sixth was the finals, and then on the seventh we had the mixed pairs elimination and the finals was on the eighth. Today we are having the main event with about 350 participants from all over India. The tournament will conclude on the 14th. We have as I said earlier, we have about 350 players from all over India. ಅಲ್ಲದೆ ಚಾಂಪಿಯನ್ಶಿಪ್ನ ಮುಖ್ಯ ಪ್ರಾಯೋಜಕರು ಹಾಗೂ ಮ್ಯಾವರಿಕ್ಸ್ ಟೀಮ್ನ ನಾಯಕರಾದ ಶುಭೋಧ್ ಮಸ್ಕಾರ, ಬ್ರಿಡ್ಜ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ಪ್ರಸಾದ್ ಕಿಣಿ, ಕಾರ್ಯದರ್ಶಿ ದೇಬಾಶಿಶ್ ರೇ, ಕರ್ನಾಟಕ ರಾಜ್ಯ ಬ್ರಿಡ್ಜ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಕಾಶ್ ಈಶ್ವರನ್, ಕಾರ್ಯದರ್ಶಿ ಕುಣಾಲ್ ಜೈಸ್ವಾಲ್ ಮೊದಲಾದವರು ಉಪಸ್ಥಿತರಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಶಕ್ತಿನಗರದ ಸಾನಿಧ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಶಾಲಾ ಆರಂಭೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ವಿಶೇಷ ವಿಕಲಚೇತನ ಮಕ್ಕಳ ಶಾಲೆಯಾದಂತಹ ಸಾನಿಧ್ಯ ಶಾಲೆಯ ಶಾಲಾ ಪ್ರಾರಂಭೋತ್ಸವ ವಿಶೇಷವಾಗಿ ಆಚರಣೆಯಾಯಿತು. ಬಂದಂತಹ ಅತಿಥಿಗಳು ದೀಪವನ್ನು ಬೆಳಗಿಸಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಮಾತನಾಡಿದಂತ ಶಾಲೆಯ ಆಡಳಿತಾಧಿಕಾರಿ
ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಸಾನ್ನಿಧ್ಯ ಶಾಲೆಯ ವಿಶೇಷತೆಯ ಬಗ್ಗೆ ಸಭೆಗೆ ತಿಳಿಸಿಕೊಟ್ಟರು. ಓಪನ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡತಕ್ಕಂತ ಚಿಂತನೆ ಕೂಡ ನಮ್ದಿದೆ. ಯಾಕೆ ಅಂತ ಹೇಳಿದ್ರೆ ಲರ್ನಿಂಗ್ ಡಿಸೇಬಿಲಿಟಿ ಚಿಲ್ಡ್ರನ್ ಇರ್ಬೋದು, ಆಟಿಸ್ಟಿಕ್ ಚಿಲ್ಡ್ರನ್ ಇರ್ಬೋದು, ಆ ಮೈನ್ ಸ್ಟ್ರೀಮ್ ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ಆಗದ ಮಕ್ಕಳಿಗೆ ಒಂದು ಪೂರ್ಣ ಪ್ರಮಾಣದ ಶಿಕ್ಷಣವನ್ನ ನೀಡತಕ್ಕಂತ ವ್ಯವಸ್ಥೆ ಸಾನ್ನಿಧ್ಯದಿಂದ ಆಗ್ತದೆ ಅಂತ ಹೇಳುವಾಗ ಎದೆ ತುಂಬಿ ಬರ್ತಾ ಇದೆ. ಅಂತ ಒಂದು ವ್ಯವಸ್ಥೆಗೆ ಕೈ ಹಚ್ಚಿದ್ದೇವೆ. ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ವೆಬ್ಸೈಟ್ ಅನ್ನ, ಶಾಲಾ ವೆಬ್ಸೈಟ್ ಅನ್ನ ಅನಾವರಣಗೊಳಿಸಲಾಯಿತು. ಸುಚಿತ್ರ ರಾಜೇಂದ್ರ ಅವರು ಈ ವೆಬ್ಸೈಟ್ಗೆ ಚಾಲನೆಯನ್ನ ನೀಡಿದ್ರು. ತದನಂತರ ಮಾತನಾಡಿದ ಸ್ಟೀಫನ್ ಪಿಂಟೋ ಅವರು ಶಾಲಾ ಅಧಿಕೃತ ವೆಬ್ಸೈಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಭೆಗೆ ನೀಡಿದ್ರು. We have so many programs on an everyday basis. We are preparing so many videos on an everyday basis. So many videos. And that too, some of the videos are so important, we have to tell the whole world that we have God's children here. It is the God's children that has to be looked after, and the world has to look after it. And the kind of a facility that we are providing, it has to go and go up, and it has to get a reputation for it. And for all that kind of a reputation, ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ದೇವದತ್ತಾರೈ, ಮಹಾಬಲ್ ಮಾರ್ಲಾ, ಜಗದೀಶ್ ಶೆಟ್ಟಿ, ಪ್ರೊಫೆಸರ್ ರಾಧಾಕೃಷ್ಣ, ಸ್ಟೀಫನ್ ಪಿಂಟೋ, ಉಷಾ ಶೆಟ್ಟಿ, ಎರಿಕ್, ಸಂತೋಷ್ ಶೆಟ್ಟಿ, ವಜ್ರ, ಜ್ಯೋತಿಕಾ ಅಳ್ವ, ದಿವ್ಯಾ ಬಾಳಿಗ ಮೊದಲಾದವರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಜನರಿಗೆ ನೀಡಿರುವ ಬದ್ಧತೆಯಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗದು ಎಂದು ವಿಧಾನ ಪರಿಷತ್ ನೂತನ ಸದಸ್ಯರಾದ ಐವನ್ ಡಿಸೋಜ ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಜನರಿಗೆ ನೀಡಿರುವ ಬದ್ಧತೆಯಾಗಿದ್ದು ಅದನ್ನು ಬಿಜೆಪಿ ಆರೋಪಿಸುತ್ತಿರುವಂತೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗದು. ಬದಲಿಗೆ ಈವರೆಗೂ ಗ್ಯಾರಂಟಿ ಯೋಜನೆಗಳು ಸಿಗದವರನ್ನು ಹುಡುಕಿಕೊಡುವ ನಿಟ್ಟಿನಲ್ಲಿ ಸಮಿತಿ ರಚನೆಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಕಚೇರಿ ತೆರೆದು ಕ್ರಮ ವಹಿಸಲಾಗುವುದು ಎಂದು ವಿಧಾನ ಪರಿಷತ್ನ ನೂತನ ಸದಸ್ಯ ಐವನ್ ಡಿಸೋಜ ಸ್ಪಷ್ಟಪಡಿಸಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಯವರು ತಮ್ಮ ಮಾತುಗಳಲ್ಲಿ ಆಡಿದಂಥ ಮಾತುಗಳು, ದೇಶದ ಬಗ್ಗೆ ಅವರು ಹಮ್ಮಿಕೊಂಡಂಥ ಚಿಂತನೆಗಳು, ಮತ್ತು ಅವರು ನಾನು ವಿಶ್ವನಾಯಕ ಎಂದು ಏನು ಪ್ರತಿಬಿಂಬನೆ ಮಾಡಲಿಕ್ಕೆ ಹೊರಟರು, ಅದು ನಮ್ಮ ದೇಶದ ಜನನ್ನೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಒಂದು ಹಂತದಲ್ಲಿ ಅವರೇ ಚುನಾವಣೆ ಸೋಲುವ ಮಟ್ಟಕ್ಕೆ ಬಂದಿದ್ದರು. 5 ಲಕ್ಷ ಬಹುಮತದಲ್ಲಿ ಕಳೆದ ಬಾರಿ ಗೆದ್ದಂಥ ಪ್ರಧಾನಮಂತ್ರಿಯವರು ಇವತ್ತು 1.5 ಲಕ್ಷದ ಮಾರ್ಜಿನಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಆಯಿತು. ಎಲ್ಲಿ ಅವರು ಯಾವ ಮೂಲಕ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದರು, ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಇಶ್ಯೂವನ್ನು ತೆಗೆದುಕೊಂಡು ದೇಶವ್ಯಾಪ್ತಿ ಸುತ್ತಾಡಿ ಅದು ನಮ್ಮ ಬದ್ಧತೆ ಅಂತ ಹೇಳಿ ಹಿಂದುತ್ವದ ಬೀಜವನ್ನು ಸಂವಿಧಾನದಲ್ಲಿ ಮುಳುಗಿಸಿ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿಯವರು ಇವತ್ತು ಅದೇ ರೀತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಮಾಡಿದಂಥ ವಿಚಾರ ಚಿಂತನೆಗಳು ಈ ದೇಶದ ಸಂವಿಧಾನದ ರಕ್ಷಣೆಗೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಗೊತ್ತಾಗಿದೆ. ಎರಡನೇ ಬಾರಿಗೆ ವಿಧಾನ ಪರಿಷತ್ನ ಸದಸ್ಯತ್ವ ಪಡೆದ ಐವನ್ ಡಿಸೋಜ ಮಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ 13-18 ಸ್ಥಾನದ ನಿರೀಕ್ಷೆ ಇತ್ತು, ಅದು ಸಿಗದ ಬಗ್ಗೆ ಬೇಸರವಿದೆ. ಆದರೆ ಕಳೆದ ಅವಧಿಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದ್ದೇವೆ. ವಿಧಾನ ಪರಿಷತ್ನ ಪದವೀಧರ ಹಾಗೂ ಶಿಕ್ಷಕರ ನೈಋತ್ಯ ಕ್ಷೇತ್ರದಲ್ಲಿಯೂ ಸೋಲಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಈ ಹಿನ್ನಡೆಗೆ ಕಾರಣ ಹುಡುಕಿ ಜನರ ಮನ ಗೆಲ್ಲುವ ಕೆಲಸ ಮಾಡಲಿದ್ದೇವೆ. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಗೆಲುವಿಗೆ ತುರ್ತು ಗಮನ ಹರಿಸಲಿದ್ದೇವೆ ಎಂದು ಹೇಳಿದರು. ರಾಜ್ಯದ ಮುಖ್ಯಮಂತ್ರಿಯಾಗಿರ್ತ ಸಿದ್ದರಾಮಯ್ಯ ಕಡೆದು ನಿನ್ನ ಸೇವೆ ಬೇಕು ಅಂತೇಳಿ ವಿಧಾನ ಪರಿಷತ್ತಿಗೆ ಕೊಂಡೋದ್ರು. ವಿಧಾನ ಪರಿಷತ್ನಲ್ಲಿ ಪ್ರವೇಶ ಮಾಡಿದ ಮೇಲೆ ನಾನು 100ಕ್ಕೆ 100 ಹಾಜರಾತಿ, 100ಕ್ಕೆ 100 ಪ್ರಶ್ನೆಗಳು, ಎಲ್ಲ ಡಿಬೇಟ್ಗಳಲ್ಲಿ ಎಲ್ಲ ಬಿಲ್ಗಳಲ್ಲಿ ಭಾಗವಹಿಸುವ ಮೂಲಕ ಒಂದೇ ಒಂದು ದಿವಸ
ಸದನದಲ್ಲಿ ನಾನು ಗೈರುಹಾಜರಾಗಿಲ್ಲ. ಸದನ ವೀರ ಅಂತೇಳಿ ಪ್ರಶಸ್ತಿಯೂ ಕೊಟ್ಟರು. ನನಗೆ ಮುಖ್ಯ ಸಚೇತಕರನ್ನಾಗಿ ಮೊದಲ ಬಾರಿ ಗೆದ್ದವರಿಗೆ ಕೊಟ್ಟರು. ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನನ್ನು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಅದನ್ನು ನಾನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಪಕ್ಷದ ಆಲ್ ಇಂಡಿಯಾ ಸೆಕ್ರೆಟರಿ ಮಾಡಿದರು, ನ್ಯಾಷನಲ್ ಸೆಕ್ರೆಟರಿ. ಐ ವಾಸ್ ಇನ್ಚಾರ್ಜ್ ಕೇರಳ. 4 ತಿಂಗಳುಗಳ ಕಾಲ ಮನೆಗೆ ಬರಲಿಲ್ಲ ನಾನು, ಅಂದರೆ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ದೆ. ಮೊನ್ನೆ ನನಗೆ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಮಾಡಿದರು, 14 ರಾಜ್ಯಗಳಿಗೆ ನಾರ್ತ್ ಈಸ್ಟ್ ಸೇರಿ. ಇವತ್ತು ನಾರ್ತ್ ಈಸ್ಟಲ್ಲಿ ನಾವು ಕ್ಯಾಂಡಿಡೇಟ್ ಸಿಲೆಕ್ಷನ್ ಮಾಡಿದ್ರ ಪರಿಣಾಮವಾಗಿ BJP ಕಾಂಗ್ರೆಸ್ಗೂ ಸಮಬಲದ ಕ್ಯಾಂಡಿಡೇಟ್ಗಳು ಗೆದ್ದರು. 10ರಲ್ಲಿ 5 ಕ್ಯಾಂಡಿಡೇಟ್ ಗೆದ್ದರು. ಮಣಿಪುರದಲ್ಲಿ 2 ಬಂತು, ಮೇಘಾಲಯದಲ್ಲಿ 1 ಬಂತು, ನಾಗಾಲ್ಯಾಂಡ್ ವೇರ್ ದೇರ್ ಇಸ್ 85% ಕ್ರಿಶ್ಚಿಯನ್ಸ್ ಆಫ್ಟರ್ 33 ಇಯರ್ಸ್ ವಿ ವನ್ ನಾಗಾಲ್ಯಾಂಡ್. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಅಶ್ರಫ್, ಮನುರಾಜ್, ಶುಭೋದಯ ಆಳ್ವ, ಕೊಡಜಲ್ ಇಬ್ರಾಹಿಂ, ಶಶಿಧರ್ ಹೆಗ್ಡೆ, ಪ್ರವೀಣ್ ಚಂದ್ರ ಆಳ್ವ, ಟಿಎಂ ಶಹೀದ್ ಉಪಸ್ಥಿತರಿದ್ದರು. ಇನ್ನು 2ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಪಡೆದು ಮಂಗಳೂರಿಗೆ ಆಗಮಿಸಿದಂಥ ಐವನ್ ಡಿಸೋಜಾ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು. ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡೆಯಾಕೆ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಮುತ್ತೂಟ್ ಫೈನಾನ್ಸ್ ಮತ್ತು ಪೃಥ್ವಿ ಸ್ವಯಂ ಸೇವಕರು ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುತ್ತೂಟ್ ಫೈನಾನ್ಸ್ ಮತ್ತು ಪೃಥ್ವಿ ಸ್ವಯಂ ಸೇವಕರು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಬಂದಂತ ಅತಿಥಿಗಳು ಗಿಡವನ್ನ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಹಸಿರು ದಿಬ್ಬಣ ಇದರ ಶ್ರೀಯುತ ಕೇಶವ ರಾಮಕುಂಜ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ವಿಶ್ವ ಪರಿಸರ ಆಚರಣೆಯಲ್ಲಿ ನಾವು ಇದೀಗಲೇ ಗಿಡವನ್ನು ನೆಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ಗಣ್ಯರನ್ನ ವೇದಿಕೆಗೆ ಕರೆಯುವಂತಹ ಸಮಯ ಇಂದಿನ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ. ಮುತ್ತೂಟ್ ಫಿನಾನ್ಸ್ ಇದರ ರೀಜನಲ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಮಿಸ್ಟರ್ ಪ್ರಶಾಂತ್ ಲಕ್ಷ್ಮಣ್ ನಾಯಕ್ ಇವರು ನಮ್ಮೊಂದಿಗಿದ್ದಾರೆ. ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಹಾಗೆ ಅವ್ರ ಜೊತೆ ಮಿಸಸ್ ದೀಪ್ತಿ ಎನ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಎನ್ವಿರಾನ್ಮೆಂಟ್ ಡಿವಿಜನ್ MCC, ಇವರು ವೇದಿಕೆಗೆ ಬಂದು ಆಸನ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುತ್ತೂಟ್ ಫೈನಾನ್ಸ್ನ ಮಂಗಳೂರು ವಿಭಾಗದ ಮ್ಯಾನೇಜರ್ ಶ್ರೀಯುತ ಪ್ರಸಾದ್ ಕುಮಾರ್ ಅವರು ಬಂದಂತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಭೂಮಿ ಪುನಶ್ಚೇತನ, ಮರಳೀಕರಣ ಮತ್ತು ಬರ ನಿರೋಧಕ ಅಂತ. ಸೊ ಈ ಮೂರು ವಿಚಾರವನ್ನು ಇಟ್ಕೊಂಡು ಈ ಸರ್ತಿ 2024ನೇ ವಿಶ್ವ ಪರಿಸರ ದಿನವನ್ನು ಆಚರಿಸ್ತೇವೆ. ಯಾಕಂತ ಹೇಳಿದರೆ ಭೂಮಿ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತದೆ. ಸೊ ಭೂಮಿ ಚೆನ್ನಾಗಿರಬೇಕಾದ್ರೆ ಇವತ್ತು ನಾವೆಂತ ಹೇಳಿದರೆ ಸಾಕಷ್ಟು ಗಿಡಗಳನ್ನು ನೆಡಬೇಕು. ಸೊ ಗಿಡ ಏನು ಪ್ರಯೋಜನವನ್ನು ಕೊಡ್ತದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಾಳಿ ಕೊಡ್ತದೆ, ನೆರಳು ಕೊಡ್ತದೆ, ಮಣ್ಣನ್ನು ಗಟ್ಟಿಯಾಗಿ ಇಟ್ಕೊಳ್ತದೆ, ಅದಲ್ಲದೆ ಕಾರ್ಬನ್ ಇದನ್ನು ಆಫ್ಸೆಟ್ ಮಾಡ್ತದೆ. ಸೊ ಇಷ್ಟೆಲ್ಲ ಮಣ್ಣಿನ ಸವಕಳಿಯನ್ನು ತಡೆಯೋದ್ರ ಜೊತೆಗೆ ಇಷ್ಟೆಲ್ಲ ಏನಂತ ಒಂದು ಗಿಡವನ್ನು ಕೊಡ್ತದೆ. ಸೊ ಆ ಗಿಡ ಒಂದು ಏನಂತ ಹೇಳಿದರೆ ನಾವು ಇವತ್ತು ಗಿಡವನ್ನು ಗ್ರೂಪ್ ಪ್ಲಾಂಟೇಷನ್ ರೀತಿಯಲ್ಲಿ ಇವತ್ತು ನೆಡುವ ಉದ್ದೇಶ ಏನಂತ ಹೇಳಿದರೆ ಒಂದು 2-3-4 ಬ್ಯಾಚಲ್ಲಿ ನಾವು 15-20 ಗಿಡ, ಒಟ್ಟು 50 ಗಿಡವನ್ನು ಈ ಪಾರ್ಕಲ್ಲಿ ಇವತ್ತು ಬರೀ ಹಣ್ಣುಗಳದ್ದೇ ನೆಡ್ತಾ ಇದ್ದೇವೆ. ಯಾಕಂದ್ರೆ
ಮಹಾನಗರ ಪಾಲಿಕೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಮತಿ ದೀಪ್ತಿ ಎನ್ನುವರು ಈ ಸಂದರ್ಭ ಮಾತನಾಡುತ್ತಾ, ಹಸಿರನ್ನ ನೆಡುವ ಮೂಲಕ ಸಮಾಜದ ಉಸಿರಿಗೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು ಎಂದು ಕರೆಯನ್ನ ಕೊಟ್ಟರು. ಮನೆಗಳಲ್ಲಿ ನಿಮ್ಮ ನಿಮ್ಮ ಅಂಗಳ ಬಿಟ್ಟು ಇಡೀ ನಗರವನ್ನು ನಿಮ್ಮದು ಅಂತ ಅಂದ್ಕೊಂಡು ಸ್ವಚ್ಛವಾಗಿಟ್ಟು ಪರಿಸರನ ಉಳಿಸಲಿಕ್ಕೆ ಕೇಳ್ಕೊಳ್ತೇನೆ. ನಂತರ ಮಾತನಾಡಿದ ಮುತ್ತೂಟು ಫಿನಾನ್ಸ್ನ ಮಂಗಳೂರು ವಿಭಾಗದ ರೀಜನಲ್ ಮ್ಯಾನೇಜರ್ ಪ್ರಶಾಂತ್ ಲಕ್ಷ್ಮಣ್ ನಾಯ್ಕ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ಗ್ರೀನರಿ ಇರುವಂಥ ಆಕ್ಸಿಜನ್ ಲೆವೆಲ್ ಪ್ಯೂರೆಸ್ಟ್ 96.5% ನಮಗೆ ಸಿಗುತ್ತೆ. ಅದು ನಮಗೆ ಅಂದರೆ ಈಗ ಕೊರೋನಾ ವೈರಸ್ ಟೈಮಲ್ಲಿ ಭಾಳ ನಾವು ಹುಡುಕಾಡ್ತಾ ಇದ್ವಿ ಆಕ್ಸಿಜನ್ ಬೇಕಂತೇಳಿ. ಅದು ನಮಗೆ ಅರಣ್ಯದಿಂದ ಸಿಗುವಂಥ ಪರ್ಸೆಂಟೇಜ್ ಭಾಳ ಕಡಿಮೆನೂ ಆಗಿದೆ, ಸೆಕೆ ಜಾಸ್ತಿ ಆಗ್ತಿದೆ. ಎಲ್ಲಿ ಸೆಕೆ ಜಾಸ್ತಿ ಇದೆ ಅಲ್ಲಿ ಈ ಕೊರೋನಾ ವೈರಸ್ಸಿಂದು ಏನು ಸ್ಫೋಟಕೇ ಇತ್ತು ಜಾಸ್ತಿ ಆಗಿದೆ. ಈಗ ಅದನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಒಂದು ಎಲ್ಲರೂ ಪ್ರಮಾಣ ಇವತ್ತಿನ ದಿನ 1973 5th June ಫಸ್ಟ್ ಈ ದಿನಾಚರಣೆಯನ್ನು ಎಲ್ಲರೂ ನಿಮ್ಮಂಥ ಹಿರಿಯರು ಬಂದು ಆಚರಣೆ ಮಾಡಿದರು. ಅವಾಗಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ನಾವು 2003 ನಾವು ಮುತ್ತೂಟ್ ಫೈನಾನ್ಸ್ ಅವರು ನಾವು ನಾಟ್ ಓನ್ಲಿ ಫಾರ್ ಇದು ಈ ದಿನಾಚರಣೆ ಮಾಡ್ತೀವಿ, ಅದ್ರ ಜೊತೆಗೆ ನಾವು ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ ಬಡವರಿಗಾಗಿ ಮದುವೆ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ, ಅವರಿಗೂ ಹೆಲ್ಪ್ ಮಾಡ್ತೀವಿ. ಹಾಗೆ ಬಡ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಮಾಡ್ತೀವಿ. ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಮೂಮೆಂಟ್ ಏನಿದೆ ಅಲ್ಲಿ ಎವ್ರಿ ಕ್ವಾರ್ಟರ್ 3 ಒಂದ್ಸತಿ ಒಂದು 35,00,000 ನಾವು ಖರ್ಚು ಮಾಡ್ತೀವಿ. ಯಾಕಂದರೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಅಷ್ಟೇ ಮಾಡೋದಲ್ಲ, ನಾವು ಇಂಡ್ಯಾದಲ್ಲೆಲ್ಲ ಇಡೀ ವರ್ಲ್ಡಲ್ಲೇ ನಂಬರ್ 1 ಇದ್ದೀವಿ ಅದು ಗೋಲ್ಡ್ ಲೋನ್ ಮಾರ್ಕೆಟಲ್ಲಿ. ಬಟ್ ನಾವು ಮ್ಯಾಕ್ಸಿಮಮ್ ಡೀಲ್ ಮಾಡ್ತಾ ಇರೋದು ಈ ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲು ಆಮೇಲೆ ಮಿಡ್ಲ್ ಕ್ಲಾಸ್ ಪೀಪಲಿಗೆ. ಯಾಕಂದರೆ ನಾವೆಲ್ಲ ಸೇರಿದ್ದೀವಿ, ಒಂದು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಸೇರಿದ್ವಿ, ಆ ಸೋಷಿಯಲ್ ಗ್ರೋತ್ ಇದ್ದರೆ ಒಂದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ. ಇದೇ ಸಂದರ್ಭ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರನ್ನೇ ಉಸಿರಾಗಿಸಿ ಪರಿಸರದ ಕಾಳಜಿಯನ್ನ ಹೊತ್ತಂತ 3 ಸಾಧಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಮೊದಲಿಗೆ ಗ್ಲೋಬಲ್ ಗ್ರೀನ್ ಫೌಂಡೇಶನ್ನ ಪರಿಸರ ಸ್ನೇಹಿ ಶ್ರೀಯುತ ಮಾಧವ್ ಉಳ್ಳಾಲರವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ನಂತರ ಪರಿಸರ ಪ್ರೇಮಿ ಹನಿ ಎಚ್ಆರ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಅದೇ ರೀತಿ ಸಸ್ಯಶ್ಯಾಮಲಾ ವಿಟ್ಲ ಇದರ ಪರಿಸರ ಸ್ನೇಹಿ ಶ್ರೀಯುತ ದಿನೇಶ್ ನಾಯಕ್ ಅವರನ್ನು ಕೂಡ ಈ ಸಂದರ್ಭ ಅಭಿನಂದಿಸಿ ಗೌರವಿಸಲಾಯಿತು. ಅಭಿನಂದನಾ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಪರಿಸರ ಪ್ರೇಮಿ ಹನಿ ಎಚ್ಆರ್ ಅವರು ತಮಗೆ ನೀಡಿದಂತಹ ಗೌರವಕ್ಕೆ ಕೃತಜ್ಞತೆಯ ಮಾತುಗಳನ್ನು ನೋಡಿದರು. ಎಲ್ರಿಗೂ ಗೊತ್ತು, ವಿಶ್ವದಲ್ಲೇ ಪರಿಸರ ದಿನನ ಆಚರಿಸ್ತೀವಿ. ಮತ್ತೆ ಈ ದಿನ ನಾವೇನು ನೋಡ್ತೀವಿ ಅಂದ್ರೆ, ಯೂಶಲಿ ಜನ ಗಿಡ ನೆಡ್ತಾರೆ ಅಥವಾ ಗಿಡದ ಜೊತೆ ಒಂದು ಫೋಟೋ ತಗೊಳ್ತಾರೆ, ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ. ಆ್ಯಂಡ್ ಈ ಥರ ಪೋಸ್ಟ್ ಆಗಿರಲಿ ಫೋಟೋ ಆಗಿರಲಿ ನಮ್ಗೆ ನೋಡೋಕೆ ಸಿಗೋದು ಒಂದೇ ದಿನ ಮಾತ್ರ, ಬೇರೆ ಯಾವ ದಿನನೂ ನಮಗೆ ಈ ಥರ ಫೋಟೋಸ್ ನೋಡೋಕೆ ಸಿಗಲ್ಲ. ಇದರ ಅರ್ಥ ಏನಾಗಿರ್ಬೋದು? ನಾವೇ ಒಂದೇ ದಿನ ಮಾತ್ರ ಉಸಿರಾಡೋದ ಅಲ್ಲಲ್ಲ, ಈ ಗಿಡ ನೆಡೋದು, ಇದಕ್ಕೆ ನೀರು ಹಾಕೋದು, ಪರಿಸರ ಬಗ್ಗೆ ಕಾಳಜಿ ವಹಿಸುವುದು, ಇದೆಲ್ಲ ಬರೀ ಒಂದೇ ದಿನಕ್ಕೆ ಸೀಮಿತನಾ? ಖಂಡಿತ ಅಲ್ಲ. ಹೌದು ಅಲ್ಲ, ಯಾಕೆಂದರೆ ನಾವು ಮನುಷ್ಯರಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ, ಉಸಿರಾಡ್ತಿದ್ದೀವಿ, ಬದುಕಿದ್ದೀವಿ ಅಂದರೆ ಇದಕ್ಕೆಲ್ಲ ಒಂದೇ ಒಂದು ರೀಸನ್, ಒಂದೇ ಒಂದು ಕಾರಣ, ಅದೇನಂದರೆ ಪ್ರಕೃತಿ ಮಾತೆ. ಅವಳಿದ್ರೇ ನಾವು. ಹಾಗಾಗಿ ಗಿಡ ನೆಡೋದು, ನೀರು ಹಾಕೋದು, ಪರಿಸರ ಬಗ್ಗೆ ಕಾಳಜಿ ವಹಿಸೋದು, ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿಟ್ಕೊಳ್ಳೋದು, ಇದೆಲ್ಲವೂ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿದೆ. ನಂತರ ಮಾತನಾಡಿದ ಸಸ್ಯಶ್ಯಾಮಲಾ ವಿಟ್ಲ ಇದರ ಶ್ರೀಯುತ ದಿನೇಶ್ ನಾಯ್ಕ ಅವರು ಕೂಡ ತಮಗೆ ನೀಡಿದ ಅಭಿನಂದನೆಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಆಯಿತು, ಬೇಸಿಗೆಯಲ್ಲಿ ಏಪ್ರಿಲ್ ಮೇಯಲ್ಲಿ ನೀವು ಚಿಕ್ಕಮಗಳೂರು ಮಡಿಕೇರಿ ಎಲ್ಲಿ ಹೋದರೂ ಸಹ ಘಾಟಿಗೆ ಹೋಗುವಾಗ ಕೆಳಗೆ ಕಣಿವೆಯಲ್ಲಿ ಆ ಹೂವು ಉಂಟಂತ ನೋಡಿದರೆ ಕೆಳಗೆ ಇಳಿದು ಹೋದರೆ ಅಲ್ಲಿ ನೀರು ಪಾಸ್ ಆಗ್ತದಂತ ಲೆಕ್ಕ. ಆದ್ದರಿಂದ ಹೊಳೆ ದಾಸವಾಳ ಅಂತ ಹೇಳಿದ್ರು. ಮತ್ತೆ ಅದು ನಿಮ್ಗೆ ಹೇಳಿದರೆ ನಂಬಲಿಕ್ಕಿಲ್ಲ, ಪ್ರೈಡ್ ಆಫ್ ಇಂಡಿಯಾ, ಇಡೀ ಇಂಡಿಯಾದ ಪ್ರೈಡ್ ಆಫ್ ಇಂಡಿಯಾ. ನೆಕ್ಸ್ಟ್ ಅದು ಫ್ಲವರ್ ಆಫ್ ಕ್ವೀನ್ಸ್, ಅದು ರಾಣಿ ಇದ್ದದ್ದು. ನೆಕ್ಸ್ಟನೇ ಗೊತ್ತಿಟ್ಟ ಸ್ಟೇಟ್ ಫ್ಲವರ್ ಆಫ್ ಮಹಾರಾಷ್ಟ್ರ ಅದು, ಗೊತ್ತಾಯ್ತಾ? ಅಂಥದ್ದು ಅದೆಲ್ಲ ನಮ್ಮಲ್ಲಿ ಉಂಟು, ದೇವರು ಕೊಟ್ಟಿದ್ದಾರೆ, ನಾವೆಲ್ಲ ಲಗಡ್ ತೆಗಿತೇವೆ. ಮತ್ತು ನಿಮಗೆ ಇಲ್ಲಿ ಈಗ ನೋಡಿ ನುಗ್ಗೆ ಮರ ಕೊಟ್ಟಿದ್ದಾರಲ್ಲ, ತುಂಬ ನೆಟ್ಟಿದ್ದಾರೆ, ಆ ಕೆಳಗೆ ಬಂದು ನಂಗೆ ಭಯಂಕರ ಖುಷಿಯಾಯಿತು. ಒಳ್ಳೆ ಒಳ್ಳೆ ಗಿಡ ನೆಟ್ಟಿದ್ದಾರೆ. ನುಗ್ಗೆ ಮರ ನೀವು ಹಳ್ಳಿಯ ಮನೆಗೆ ಹೋಗಿ ನೋಡಿ, ಆ ಬಾವಿಯ ಕಟ್ಟೆಗೆ 2 ನುಗ್ಗೆ ಮರ ನೆಡ್ತಾರೆ, ಅದಕ್ಕೆ ನೀರು ಇಳಿಲಿಕ್ಕೆ ರಾಟೆ ಹಾಕ್ತಾರೆ, ಸರಿಯಾ?
ಆ ಎಲೆ ಬಿದ್ದದನ್ನು ನೀರು ಕುಡಿದ್ರೆ ಅದರ ಐರನ್ ಕಂಟೆಂಟ್ ಉಂಟು, ಆದ್ರಿಂದ ಅವನಿಗೆ ಯಾವುದೇ ರೋಗ ಬರುವುದಿಲ್ಲ. ಪೃಥ್ವಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಲೋಲಾಕ್ಷಿ ಫೆರ್ನಾಂಡಿಸ್ ಅವರು ಕಾರ್ಯಕ್ರಮಕ್ಕೆ ಶುಭ ವಂದಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ನಿವಾಸಿಗಳು ಪೃಥ್ವಿಯಿಂದ ನಾವು ಸತತ 6-7 ತಿಂಗಳಿಂದ ಪ್ರತಿ ಬೆಳಿಗ್ಗೆ ಆದಿತ್ಯವಾರ 7 ಗಂಟೆಗೆ ಎದ್ದು ಇಲ್ಲಿ ಬಂದು ನಾವು ಕೆಲಸ ಮಾಡಿದ್ದೇವೆ. ಹಾಗಾಗಿ ಈ ಪಾರ್ಕ್ ಒಂದು ಇವತ್ತು ಈ ಸ್ವರೂಪ ಬಂದಿದೆ ಈ ಪಾರ್ಕಿಗೆ. ಹಾಗೆ ಬಂದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಗೌರವ ಅತಿಥಿಗಳೇ ಹಾಗೂ ಇಲ್ಲಿ ಸೇರಿದಂಥ ನಮ್ಮ ಮುತ್ತೂಟ್ ಫೈನಾನ್ಸಿನ ಎಲ್ಲ ಅತಿಥಿಗಳೇ ಹಾಗೆ ನಮ್ಮ ನಿವಾಸಿಗಳೇ ಇಲ್ಲಿಯ ಮಕ್ಕಳು ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ತಪಾಸಣಾಧಿಕಾರಿ ಶ್ರೀಯುತ ಅರುಣ್, ಮುತ್ತೂಟ್ ಫೈನಾನ್ಸ್ ಮಂಗಳೂರು ವಿಭಾಗದ ಆರ್ಎಎಂ ಮಿಸ್ಟರ್ ಎಲಿಯಾಸ್ ಎಂವಿ, ಕ್ಲಸ್ಟರ್ ಮ್ಯಾನೇಜರ್ ಸಂದೇಶ್ ಶೆನೈ, ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ ದಯಾನಂದ್ ಎಲ್ ಪೂಜಾರಿ ಹಾಗೂ ಕಾವೂರು ಮುತ್ತೂಟ್ ಫೈನಾನ್ಸ್ ವಿಭಾಗದ ಬ್ರಾಂಚ್ ಮ್ಯಾನೇಜರ್ ಸುಷ್ಮಾ ವಿಕೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡೆಯಾಕೆ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.